ಇಲ್ಲಿವರೆಗೂ ನಾವು ಈ ಗಂಡಾ ಗುಂಡಿಗಳ ಸುದ್ದಿಗಳನ್ನ ನೋಡ್ತಾ ಇದ್ವಿ, ಆದ್ರೆ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಇವತ್ತು ತೋರಿಸ್ತಾ ಇದ್ದೀವಿ ನಾವು ಗುಂಡಿ ಗರ್ಭಪಾತದ ಸುದ್ದಿಯನ್ನ. ಗುಂಡಿಗಳು ಈಗ ಕರುಳ ಕುಡಿಗೂ ಕೂಡ ಸಂಚಾಕಾರವನ್ನ ತರ್ತಾ ಇದೆ. ತಾಯಂದಿರ ಕನಸನ್ನ ಕಸಿದುಕೊಳ್ತಾ ಇದೆ ಈ ಒಂದು ಯಮ ಸ್ವರೂಪಿಯ ಗುಂಡಿಗಳು. ಈ ರಸ್ತೆಯಲ್ಲಿ ಸಂಚಾರ ಮಾಡಿದ್ರೆ ಗರ್ಭಪಾತ ಆಗುತ್ತೆ ಅಂತ ಡಾಕ್ಟರ್ಸ್ ಕೂಡ ಹೇಳ್ತಾ ಇದ್ದಾರಂತೆ. ಇನ್ನು ಈ ಒಂದು ವಿಚಾರಕ್ಕೆ ಹೆದ್ರಿ, ಗುಂಡಿಗೆ ಹೆದ್ರಿ, ಮನೆಯಲ್ಲೇ ಒಬ್ಬ ಮಹಿಳೆ ಕೂತಿದ್ದಾರೆ ಮೇಯರ್ ಸಾಹೇಬ್ರೆ. ಹಾಗಾದ್ರೆ ಈ ಗುಂಡಿಗಳನ್ನ ಮುಚ್ಚೋ ತಾಕತ್ತು ಬಿಬಿಎಂಪಿಗಿಲ್ವಾ ಅನ್ನೋ ಪ್ರಶ್ನೆಯನ್ನ ಜನರು ಕೇಳ್ತಾ ಇದ್ದಾರೆ. ಈಗ ಗರ್ಭದ ಕಂದಮ್ಮನಿಗೂ ಕಾಡ್ತಾ ಇದೆ ಗುಂಡಿ ಭೂತದ ಭಯ. ತಾಯಂದಿರ ಕನಸು ಕಸಿದುಕೊಳ್ತಿವೆ ಯಮಸ್ವರೂಪಿ ಗುಂಡಿಗಳು. ಮೇಯರ್ ಸಾಹೇಬ್ರೆ, ಗುಂಡಿ ಮುಚ್ಚೋ ತಾಕತ್ತು ಬಿಬಿಎಂಪಿಗಿಲ್ವಾ? ಮಗು ಪ್ರತಿ ತಾಯಿ ಕನಸು. ಮಗುವಿಗೆ ಕೊಂಚ ನೋವಾದ್ರೂ ಸಹಿಸಲ್ಲ, ಅದರಲ್ಲೂ ಹೊಟ್ಟೆಯಲ್ಲಿರೋ ಮಗುವನ್ನ ತಾಯಿ ಕಣ್ಣಿನ ರೆಪ್ಪೆಯಂತೆ ಕಾಯ್ತಾಳೆ. ಹೀಗಿರುವಾಗ ಈ ರಸ್ತೆಯಲ್ಲಿ ಓಡಾಡಿದ್ರೆ ನಿಮ್ ಮಗು ಶಾಶ್ವತವಾಗಿ ಕಣ್ಣು ಬಿಡಲ್ಲ ಅಂತ ವೈದ್ಯರು ಎಚ್ಚರಿಕೆ ನೀಡಿದ್ದಾರೆ. ಇಂತಹ ದುರಂತಕ್ಕೆ ಕಾರಣವಾಗಿದೆ ಬೆಂಗಳೂರಿನ ಮಾರ್ಥಹಳ್ಳಿ ಸಮೀಪದ ದೊಡ್ಡನಿಕುಂದಿ ವಾರ್ಡ್ನ ಕೊಂದೇನಹಳ್ಳಿ ಗೇಟ್ ಬಳಿ ರಸ್ತೆ. ಗರ್ಭದ ಕಂದಮ್ಮನಿಗಾಗಿ ತಾಯಿ ಈಗ ಈ ರಸ್ತೆಯಲ್ಲಿ ಓಡಾಡೋದನ್ನೇ ಬಿಟ್ಟು ಮನೆಯಲ್ಲಿಯೇ ಇದ್ದಾರೆ. ಗುಂಡಿಗೆ ಹೆದರಿ ಮನೆಯಲ್ಲಿ ಕೂತ ಗರ್ಭಿಣಿ. ದೈತ್ಯ ಗುಂಡಿಗೆ ಹೆದರಿ ಗರ್ಭದ ಕಂದಮ್ಮನನ್ನ ಕಾಪಾಡಲು ಮನೆಯಲ್ಲಿಯೇ ಭೀತಿಯಿಂದ ಕೂತಿರುವ ಇವರ ಹೆಸರು ಕಲ್ಯಾಣಿ, ಬ್ಯಾಂಕ್ ಉದ್ಯೋಗಿ, ಸದ್ಯ 7 ತಿಂಗಳ ಗರ್ಭಿಣಿ. ಇವರಿಗೆ 2 ತಿಂಗಳು ಇರುವಾಗ ಈ ರಸ್ತೆಯಲ್ಲಿ ಓಡಾಡಿದ್ರು. ಗುಂಡಿಯಲ್ಲಿ ವಾಹನ ಇಳಿದಿದ್ರಿಂದ ತೀವ್ರ ರಕ್ತಸ್ರಾವವಾಗಿದೆ. ವೈದ್ಯರ ಬಳಿ ಹೋದಾಗ ಇಂತಹ ಗುಂಡಿಯಲ್ಲಿ ವಾಹನ ಇಳಿಸಿದ್ರಿಂದ ಈ ಅನಾಹುತವಾಗಿದೆ. ಮಗುವಿಗೆ ಗ್ಯಾರಂಟಿ ಕೊಡಲು ಸಾಧ್ಯವಿಲ್ಲ ಅಂತ ಕೈಚೆಲ್ಲಿದ್ದಾರೆ. ಆದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರಿಂದ ಮಗು ಬದುಕಿದೆ. ಅಂದಿನಿಂದ ಈ ರೋಡ್ನಲ್ಲಿ ಓಡಾಡುವುದನ್ನೇ ಬಿಟ್ಟಿದ್ದಾರೆ ಕಲ್ಯಾಣಿ. ಸೊ ಜಾಸ್ತಿ ಹಂಪ್ಸ್ ಇದೆ ಅಲ್ವಾ, ಅದಕ್ಕೋಸ್ಕರ ಅದು ಒಂದು ಎಟ್ರೆಸ್ನಲ್ಲಿ ಒಂದು ಕ್ಲಾಟ್ ಬಂದಿದೆ. ಸೊ ನಮ್ಗೆ ತುಂಬ ಪ್ರಾಬ್ಲಮ್ ಆಗಿದೆ. ಥ್ರೆಟೆಂಡ್ ಅಬಾರ್ಷನ್ ಅಂತ ಬೆಡ್ ರೆಸ್ಟ್ ತೊಗೋಬೇಕಂತ ಇದ್ದಾರೆ. ಸೊ ಒಂದು ತಿಂಗಳು ರೆಸ್ಟ್ ತೊಗೊಂಡಿದ್ದೀನಿ, ಮತ್ತೆ ಶುರು ಮಾಡಿದ್ದೀನಿ ಆಫೀಸ್ ಹೋಗೋಕ್ಕೆ, ಮತ್ತೆ ಸೇಮ್ ಪ್ರಾಬ್ಲಮ್ ರಿಪೀಟ್ ಆಗಿದೆ. ಸೊ ಡಾಕ್ಟರ್ ಹೇಳಿದ್ದಾರೆ ರಿಸ್ಕ್ ತೊಗೋಬೇಡ, ರೋಡ್ನಲ್ಲಿ ಹೋಗಬೇಡ, ಸುಮ್ಮನೆ ಬೆಡ್ ರೆಸ್ಟ್ ತೊಗೋರಿ ಅಂತ. ಇವಾಗ ಸೆಕೆಂಡ್ ಮಂತಿಂದ 7th ಮಂತಿಂದ ಇನ್ನೂ ನಾನು ಬೆಡ್ ರೆಸ್ಟ್ನಲ್ಲಿದ್ದಾನು. ಬೆಂಗಳೂರಿನ ಅತಿ ದೊಡ್ಡ ಗುಂಡಿ ಇದು. ತಲೆ ಕೆಡಿಸಿಕೊಳ್ಳದ ಶಾಸಕ ಲಿಂಬಾವಳಿ, ಕಾರ್ಪೊರೇಟರ್ ಶ್ವೇತಾ. ಈ ರಸ್ತೆಯಲ್ಲಿ 2,000 ಅಪಾರ್ಟ್ಮೆಂಟ್ ನಿವಾಸಿಗಳಿದ್ದು 2 ಖಾಸಗಿ ಶಾಲೆಗಳಿವೆ. ಈ ರಸ್ತೆಗೆ ಪರ್ಯಾಯ ವ್ಯವಸ್ಥೆಯೇ ಇಲ್ಲ. ಆದರೆ ಸ್ಥಳೀಯ ಶಾಸಕ ಅರವಿಂದ ಲಿಂಬಾವಳಿ, ಕಾರ್ಪೊರೇಟರ್ ಶ್ವೇತಾ ವಿಜಯಕುಮಾರ್ ಮಾತ್ರ ಈ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ. ಅಲ್ಲದೆ ಈ ರಸ್ತೆಯ ಒಂದು ಭಾಗ ಖಾಸಗಿಯವರಿಗೆ ಸೇರೋದ್ರಿಂದ ಈ ರೀತಿ ರಸ್ತೆ ಸರಿಪಡಿಸಲು ವಿಳಂಬ ನೀತಿ ಮಾಡುತ್ತಿದೆ ಬಿಬಿಎಂಪಿ ಅನ್ನೋದು ಸ್ಥಳೀಯರ ಆಕ್ರೋಶ. ಲಾಸ್ಟ್ 10 ಇಯರ್ಸ್ ಇಂದನೂ ಇದೇ ಕಂಡೀಷನ್, ಬಟ್ ಲಾಸ್ಟ್ 1-2 ಮಂತ್ಸ್ ಇಂದ ತುಂಬಾ ವರ್ಸ್ಟ್ ಆಗಿದೆ. ಆಕ್ಚುಲಿ MLA ಅವರಿಗೆ ಮೀಟ್ ಮಾಡಿದಾಗ 1 ವೀಕ್ ಅಲ್ಲಿ ಅಟ್ ಲೀಸ್ಟ್ ದಟ್ ಸ್ಟ್ರೆಚ್ ಬಿಟ್ಬಿಟ್ಟು ಈ ಸ್ಟ್ರೆಚ್ ನಾವು ರೆಡಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಅದು ಕೂಡ ಆಗಿಲ್ಲ. ನಾನು ಕೂಡ ಬಿದ್ದಿದ್ದೀನಿ ಮೊನ್ನೆ. ಆಕ್ಚುಲಿ ಮಳೆ ಬಂದಾಗ ಅಂತೂ ಬೀಳ್ತಾನೆ ಇರ್ತಾರೆ. ನಾವು ಆಚೆ ಬಂದ ತಕ್ಷಣ ನೋಡ್ತೀವಿ ಒಂದು 2-3 ಜನ. ಅದೇ ಇವಾಗ ಮಾಡ್ತೀವಿ, ಲೀಗಲ್ ಇಶ್ಯೂಸ್ ಇದೆ, ನಾವು ಇನ್ನೊಂದು ಥರ ಹ್ಯಾಂಡಲ್ ಮಾಡ್ತೀವಿ ಅಂತ ಎಲ್ಲ ಹೇಳ್ತಿರ್ತಾರೆ. ಬಟ್ ಆಗೋಯ್ತು, 10 ವರ್ಷ ಆಗೋಯ್ತು, ಇನ್ನೆಷ್ಟು ದಿನ ಅಂತ. ಇಬ್ಬರ ಕಿತ್ತಾಟದ ಮಧ್ಯೆ ಜನ ಈ ಗುಂಡಿಗೆ ಭಯಬಿದ್ದು ಬದುಕು ಸಾಗಿಸುವಂತಾಗಿದೆ. ಹೊಟ್ಟೆಯೊಳಗಿನ ಕಂದಮ್ಮನಿಗೆ ಯಮನಂತಿ ಕಾಡುವ ಈ ಗುಂಡಿಗೆ ಬಿಬಿಎಂಪಿ ಮುಕ್ತಿ ಕೊಡುತ್ತಾ ಕಾದ್ ನೋಡ್ಬೇಕು. ನಂದಿನಿ, ಪಬ್ಲಿಕ್ ಟಿವಿ, ಬೆಂಗಳೂರು. ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳ ವಿಚಾರದಲ್ಲಿ ನಾವು ಹೇಳ್ತಾ ಇದ್ವಿ, ರಸ್ತೆ ಗುಂಡಿಗಳು ಯಾವ ಮಟ್ಟಕ್ಕೆ ಹೋಗಿದೆ. ಮೊನ್ನೆ ಒಂದು ಸುದ್ದಿ ಬರ್ತಾ ಇತ್ತು, ನೋಡ್ತಾ ಇದ್ವಿ, 11,000 ರಸ್ತೆ ಗುಂಡಿಗಳಿದೆ, ಅದರಲ್ಲಿ 9,000-9,500 ರಸ್ತೆ ಗುಂಡಿಗಳನ್ನು ಮುಚ್ಚಿಬಿಟ್ಟಿದ್ದಾರೆ ಅಂತ ಹೇಳಿ. ಏನ್ರಿ ಇದು, ಮುಚ್ಚಿರೋ ಪರಿಸ್ಥಿತಿನ ಇದು ಕಣ್ಣಿಗೂ ಕಾಣ್ತಾ ಇಲ್ವಾ? ನೋಡಿ ಪಾಪ 2 ತಿಂಗಳಿಂದ 7ನೇ ತಿಂಗಳವರೆಗೂ ಕೂಡ ಮಗುವಿನ ಆರೈಕೆಗೋಸ್ಕರ ಬೆಡ್ ರೆಸ್ಟ್ ತಗೊಳ್ಳುವಂಥ ಪರಿಸ್ಥಿತಿ ಬಂದು ಒದಗಿದೆ. ಕೆಲಸ ನಮ್ಮ ಹಳ್ಳಿಗಳಲ್ಲಿ ಹೋದರೆ ಹೆಣ್ಮಕ್ಳು ಹೋಗಿ ಹೊಲದಲ್ಲಿ ಹೋಗಿ ಕೆಲಸ ಮಾಡಕ್ಕೆ ಹೋಗ್ತಾರೆ. ನೀನು ಹೋಗು ದುಡಿ ಅಂದ ಕರೆಕ್ಟ್ ಆಗಿರುತ್ತೆ ಡೆಲಿವರಿ ಆಗ್ಬೇಕಾದ್ರೆ ಅಂತ ಹೇಳಿ. ಬಟ್ ಇಲ್ಲಿ ನೋಡಿ ಬೆಡ್ ರೆಸ್ಟ್ ತಗೊಳ್ಳುವಂತ ಪರಿಸ್ಥಿತಿ. ಕಾರಣ ಏನು? ಬೇರೆ ಏನೂ ಅಲ್ಲ, ರೋಡು, ಅಲ್ಲಿರುವಂತ ಹಂಪ್ಸು, ಅಲ್ಲಿರುವಂತ ಗುಂಡಿಗಳು, ನೀವು ಮಾಡಿರುವಂತ ವಿಚಾರ. ಇನ್ನು 1,000 ಕೋಟಿ ಯಾಕ್ರೀ ಸುರಿತೀರಾ ಬೆಂಗಳೂರಿಗೆ? ಆಖರಿಗೆ ಬೇರೆ ಕಡೆಗೆ ದುಡ್ಡನ್ನ
ಬೆಂಗಳೂರಿಗೆ ಸಾಕು, ಕಾಂಟ್ರಾಕ್ಟರಿಗೆ ಕೊಡೋದು, ಕಾಂಟ್ರಾಕ್ಟರ್ಗಳು ತಲೆ ಕೆಡಿಸ್ಕೊಳ್ಳಲ್ಲ, ಆಯಾ ಶಾಸಕರು ಆ ಕಾಂಟ್ರಾಕ್ಟರಲ್ಲಿ ಎಷ್ಟೆಷ್ಟು ದುಡ್ಡು ತೊಗೊಳ್ತಾರೆ. ಇಲ್ಲಿದಷ್ಟೇ ಅಲ್ಲ, ಬೇರೆ ಭಾಗಗಳಲ್ಲೂ ಹೇಳ್ತಾ ಇದ್ದೀನಿ, ಆಯಾ ಕಾಂಟ್ರಾಕ್ಟ್ಗಳಿಗೆ ಎಷ್ಟೆಷ್ಟು ಬೇಕೋ ಅಷ್ಟು ಪರ್ಸೆಂಟೇಜ್ಗಳನ್ನು ಇಟ್ಕೊಳ್ಳೋದು. ಎಟ್ಲೀಸ್ಟ್ ಕಾರ್ಪೊರೇಟರ್ ಆದವರು ಒಂದು ಹೆಣ್ಣಿನ ಸಮಸ್ಯೆಯನ್ನು, ಒಂದು ಹೆಣ್ಣು ಅರ್ಥ ಮಾಡ್ಕೊಳ್ತಾರಂದರೆ ಈ ಭಾಗದಲ್ಲಿರುವಂಥ ಹೆಣ್ಣು ಅರ್ಥ ಮಾಡ್ಕೊಳ್ಳಾರ್ದಂಥ ಪರಿಸ್ಥಿತಿಗೆ ಬಂದು ತಲುಪಿದೆ. ಯಾಕ್ರಿ ಹಿಂಗೆ ಮಾಡ್ತೀರಾ, ಏನ್ರಿ ಆಗಿದೆ ನಿಮಗೆ, ಎಲ್ಲಿ ಹೋಯಿತು ದುಡ್ಡು, ಬಿ ಬಿ ಎಂ ಪಿ ಕೊಡುವಂಥ ದುಡ್ಡು, ಒಂದೊಂದು ಕ್ಷೇತ್ರಗಳಿಗೆ ಕೊಡುವಂಥ ಅನುದಾನಗಳು ಎಲ್ಲಿ ಹೋಗುತ್ತೆ ಆಗಿದ್ರೆ, ಒಂದೊಂದು ಪಾಲಿಕೆಗೆ ಸದಸ್ಯರಿಗೆ ಕೊಡುವಂಥ ದುಡ್ಡೆಲ್ಲ ಹೋಗುತ್ತೆ ಆಗಿದ್ರೆ, ಸ್ಯಾಂಕ್ಷನ್ ಮಾಡಿಸ್ಕೊಳ್ಳುವಂಥ ತಾಕತ್ತು ನಿಮ್ಮ ಹತ್ರ ಇಲ್ವಾ, ಅಥವಾ ರೋಡನ್ನು ರಿಪೇರಿ ಮಾಡಿಸ್ಕೊಳ್ಳುವಂಥ ಯೋಜನೆಯೂ ನಿಮ್ಮ ಹತ್ರ ಇಲ್ವಾ, ಯಾಕಿಂಥ ಪರಿಸ್ಥಿತಿ ಬರ್ತಾ ಇದೆ? ಓಕೆ, ಸ್ವತಃ ನಮ್ಮ ಜೊತೆಗೆ ನೋವನ್ನು ಅನುಭವಿಸ್ತಾ ಇರುವಂಥ ಕಲ್ಯಾಣಿ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ಏನ್ ಮೇಡಮ್ ಇದು ರೋಡಿನ ಪರಿಸ್ಥಿತಿ, ಎಷ್ಟು ವರ್ಷದಿಂದ ಈ ರೋಡನ್ನ ಹೀಗೆ ನೋಡ್ತಾ ಇದ್ದೀರಾ ನೀವು? 8 ವರ್ಷದಿಂದ? ಹೌದು ಸರ್, ಹೌದು. ಓ ಮೈ ಗಾಡ್, ಯಾರು ಕೇಳಿಲ್ವಾ, ಯಾರು ಹೇಳೋರಿಲ್ವಾ? ಅಲ್ಲಿ ಹೇಳ್ತಾ ಇದ್ವಿ ಸರ್, 2 ಪ್ರೊಟೆಸ್ಟ್ ಮಾಡಿದ್ವಿ ನಾವು, ಬಟ್ ಏನು ಪ್ರಯೋಜನ ಇಲ್ಲ ಸರ್. ಅವ್ರ ಕಾರ್ಪೊರೇಟರ್ ಬರ್ತಾರೋ, ಅವ್ರು ಮಾಡ್ತೀನಿ ಅಂತಾರೋ, ಅವ್ರು ಹೇಳ್ತಾರು. ರೀಸೆಂಟ್ಲಿ MLA ಮೀಟ್ ಮಾಡಿದ್ವಿ, ಅವ್ರು ನಮ್ಮ ಮೇಲೆ ತಿರುಗಿ ಸಾಮಾನ್ಯ ಅಲ್ವಾ, ನಿಮ್ಮ ಮೇಲೆ ತಿರುಗಿ ಬೀಳೋದು, ಅದೇ ಅಲ್ವಾ, ಇನ್ನೇನ್ ಮಾಡ್ತಾರೆ. ನಿಮ್ಗೇನು, ನೀವು ಎಜುಕೇಟೆಡ್ ಅಲ್ವಾ, ನಿಮ್ಗೆ ಗೊತ್ತಾಗಲ್ಲ ಈ ಏರಿಯಾನಲ್ಲಿ ನೀವು ಯಾಕೆ ಪರ್ಚೇಸ್ ಮಾಡಿದ್ರು ಅಂತ ಅವ್ರು ನಮ್ಮ ಮೇಲೆ ಬೈತಾ ಇದ್ರು. ಏನಂತೆ ಸಮಸ್ಯೆಯಲ್ಲಿ ರಸ್ತೆ ರಿಪೇರಿ ಮಾಡಕ್ಕೆ? ಅದು ಏನು 150 meters, ಅದು ಪ್ರೈವೇಟ್ ಪ್ರಾಪರ್ಟಿ ಅಂತ ಸರ್ ಅದು. ಅದು ಅವ್ರಿಗೂ ಏನು ಪೊಲಿಟಿಷಿಯನ್ಸ್ ಏನು ಇದೆ ನಮ್ಗೆ ಏನ್ ಗೊತ್ತಿಲ್ಲ, ಬಟ್ ಅದು ಮಾಡಕ್ ಆಗ್ತಾ ಇಲ್ಲ ಸರ್. ಅದು ಕೇಳಬೇಕಿತ್ತು ತಾನೇ ಅವ್ರಿಗೆ, ಅಲ್ಲ ಅವ್ರಿಗೊಂದು ಕೇಳಬೇಕಿತ್ತು, ನಿಮ್ ಮನೆ ಮುಂದೆ ಇರುವಂತ ರೋಡ್ ಅನ್ನ ಅಗದ್ ಬಿಟ್ಟು ನಾನು ಒಂದು ಕೇಸ್ ಹಾಕ್ತೀನಿ ಹೈಕೋರ್ಟ್ ಅಲ್ಲಿ, ಅದನ್ನ ರಿಪೇರಿ ಮಾಡಿಸ್ಕೊಳ್ತೀರಾ, ಹಂಗೆ ಓಡಾಡ್ತೀರಾ ಅಂತ ಕೇಳಬೇಕಾಗಿತ್ತು. ಅವ್ರು ನಮ್ ಕೇಳಕ್ ಚಾನ್ಸ್ ಕೊಡ್ತಾ ಇಲ್ಲ ಸರ್. ನೀವು ಮಾತಾಡ್ತೀರಿ, ನಾನು ಇಲ್ಲಿಂದ ಹೋಗ್ತಾ ಇದ್ನಿ ಅಂತ ನಮ್ ಮೇಲೆ ಬೈತಾ ಇದ್ರು ಅವರು. ರೀಸೆಂಟ್ಲಿ ಒಂದು 15 ಆಗಿದೆ ನಾವು ಮೀಟ್ ಮಾಡಿದ್ವಿ MLA ಅರವಿಂದ ಲಿಂಬವಲ್ಲಿ. ಕಾರ್ಪೊರೇಟರ್ ಯಾವಾಗ ನಾವು ಮಾತಾಡಿದ್ರೆ ಇನ್ನೊಂದು 1 week 1 month ಅಂತ ಹೇಳ್ತಾ ಇದ್ರಿ. ಈ 5 ಇಂದ ಅವ್ರು 4 ಆಗಿದೆ ಅವ್ರು ಬಂದ್ರು ಕಾರ್ಪೊರೇಟರ್ ಆಗಿ, ಸೇಮ್ ಇದೇ ಹೇಳ್ತಾ ಇದ್ರಿ. ಇನ್ನೊಂದು ತಿಂಗಳು ಅಲ್ಲಿ ಮಾಡ್ತಾ ಇದ್ವಿ, ಆಗತ್ತೆ ನಿಮ್ ಕೆಲ್ಸ ಆಗತ್ತೆ ಅಂತ, ಬಟ್ ಏನೂ ಇಲ್ಲ ಸರ್. ಲೇಡಿನೇ ತಾನೇ ಕಾರ್ಪೊರೇಟರ್ ಶ್ವೇತಾ ಅವರು ಡಿಸೈಡ್ ಮಾಡಿದೀವಿ ಸರ್. ಈ ಕಂಟಿನ್ಯೂ ಆಗಿದ್ರೆ ನಾವು ಎಲೆಕ್ಷನ್ಸ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಲ್ಲ, ನಾವು BBMP ಟ್ಯಾಕ್ಸ್ ಪೇ ಮಾಡಲ್ಲ. ನಿಮ್ಮ ಕಾರ್ಪೊರೇಟರ್ ಲೇಡಿ ತಾನೇ ಶ್ವೇತಾ ವಿಜಯ್ ಕುಮಾರ್ ಅವರು? ಹೌದು ಸರ್, ಹೌದು ಲೇಡಿ. ನಿಮ್ಮ ಹೆಣ್ಣು ಮಕ್ಕಳ ಪರಿಸ್ಥಿತಿ ನಿಮ್ಮ ಹೆಣ್ಣು ಆಗಿರುವಂತ ಕಾರ್ಪೊರೇಟರ್ ಗೆ ಅರ್ಥನೇ ಆಗ್ಲಿಲ್ವಾ ಹಾಗಿದ್ರೆ? ಇಲ್ಲ ಸರ್, ಇಲ್ಲ. ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸ್ ಇದೆ, ಬಟ್ ಯಾಕೆ ಅದು ಪ್ರೈವೇಟ್ ರೋಡ್ ಇಲ್ಲ ಅಂದ್ರೆ ಯಾಕೆ ಸ್ಯಾಂಕ್ಷನ್ ಮಾಡ್ತಾ ಇದ್ರೆ ಗೊತ್ತಿಲ್ಲ. ಇನ್ನು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. 2 ಏನೋ ಮತ್ತೆ ಪ್ರಾಬ್ಲಮ್ ಆಗಿತ್ತು ಡಾಕ್ಟರ್ ಏನೋ ಹೇಳಿದ್ರು ಅಂದ್ರಲ್ಲ, ಏನಾಯ್ತು ಅವಾಗ? ಇಲ್ಲ ಮೇಡಮ್, ನಾನು ಅವಾಗ ಆಫೀಸ್ ಹೋಗ್ತಾ ಇದೀನಿ, ನಾನು ಸೆಲ್ಫ್ ಡ್ರೈವಿಂಗ್ ಮಾಡಿ ಸ್ವಲ್ಪ ಫಸ್ಟ್ 2nd ನಲ್ಲಿ ಹೋಗಿದ್ನಿ. ಅದು ಹಂಪ್ಸ್ ಇದೆ, ತುಂಬಾ ಕುಂಡಿ ಇದೆ ಅಲ್ವಾ ಮೇಡಮ್, ಅದು ಒಂದು ಕ್ಲಾಟ್ ಒಂದು ಫಾರ್ಮ್ ಆಗಿದೆ ಯುಟ್ರೆಸ್ ಹತ್ರ. ಸೊ ಇಮಿಡಿಯೇಟ್ ಡಾಕ್ಟರ್ ಸ್ಕ್ಯಾನ್ ಮಾಡೋರು ಇಮಿಡಿಯೇಟ್ ಫಸ್ಟ್ ಕ್ವಶನ್ ಅದೇ ಕೇಳಿದ್ರು, ಏನ್ ಮೇಡಮ್ ನೀವು ಗುಂಡಿ ಅಲ್ಲಿ ಹೋಗಿದ್ರಾ ಏನು ಅಂತ. ಸೊ ಬೆಡ್ ರೆಸ್ಟ್ ತಗೊಳ್ಳಿ ಅಂತ ಹೇಳಿದಾರೆ ಅವರು. ಓಕೆ, 15 ಹೇಳಿದ್ರು ಡಾಕ್ಟರ್, ಬಟ್ ನಾನು ಒಂದ್ ತಿಂಗಳ ಬೆಡ್ ರೆಸ್ಟ್ ತಗೊಳ್ಳಿದ್ದೀನಿ. ಮತ್ತೆ ಶುರು ಮಾಡಿದ್ನಿ ಆಫೀಸ್ ಒಳಗೆ, ಮತ್ತೆ ಸೇಮ್ ಪ್ರಾಬ್ಲಮ್ ರಿಪೀಟ್ ಆಗಿದೆ. ಹೌದು ಮೇಡಮ್. ಈಗ ಪಾಪು ಹೇಗಿದೆ ಸ್ಕ್ಯಾನ್ ಮಾಡಿದ್ರೆ? ಈಗ ಓಕೆ ಸರ್, ಈಗ ಓಕೆ. ಸ್ಟಿಲ್ ನಾನು ತುಂಬಾ ಬೆಡ್ ರೆಸ್ಟ್ ನಲ್ಲಿ ಇದ್ದಂತ, ಇವಾಗ 7 ಬಂದಿದೆ, ಬಟ್ 2 ಇವಾಗ ಸ್ಟಿಲ್ ಬೆಡ್ ರೆಸ್ಟ್ ನಲ್ಲಿ ಇದ್ದಾನೆ ನಾನು. ಅಲ್ಟರ್ನೇಟಿವ್ ರೋಡ್ ಯಾವುದು ಇಲ್ವಾ ಮೇಡಮ್? ಅಲ್ಲಿ ಇಲ್ಲ ಸರ್, ಆಲ್ಟರ್ನೇಟಿವ್ ಇಲ್ಲ ಸರ್, ನಮ್ದು ಯಾವುದು ಇಲ್ಲ. ಇಲ್ಲ ಇಲ್ಲ. ಓಕೆ, ಥ್ಯಾಂಕ್ ಯು ಕಲ್ಯಾಣಿ ಅವರೇ. ನೋಡೋಣ, ನಾವು ಕಾರ್ಪೊರೇಟರ್ಗೂ ಕರೆ ಮಾಡೋಕ್ಕೆ ಪ್ರಯತ್ನ ಪಟ್ವಿ, ಶಾಸಕರಿಗೂ ಕರೆ ಮಾಡೋಕ್ಕೆ ಪ್ರಯತ್ನ ಪಟ್ವಿ, ಮೇಯರ್ ಅವ್ರಿಗೂ ಕರೆಕ್ಟ್ ಮಾಡೋಕ್ಕೆ ಪ್ರಯತ್ನ ಪಟ್ವಿ, ಕಮಿಷನರ್ ಅವ್ರಿಗೂ ಕೂಡ ಕರೆಕ್ಟ್ ಮಾಡೋಕ್ಕೆ ಪ್ರಯತ್ನ ಪಟ್ವಿ, ಯಾರು ಕೂಡ ರೆಸ್ಪಾನ್ಸ್ ಅನ್ನ ಮಾಡ್ತಾ ಇಲ್ಲ. ಇದ್ರೆ ತಾನೇ ರೆಸ್ಪಾನ್ಸಿಬಿಲಿಟಿ, ಇದ್ರೆ ತಾನೇ ರೆಸ್ಪಾನ್ಸ್ ಅನ್ನ ಮಾಡೋಕ್ಕೆ. ಅದೇ ಸಮಸ್ಯೆ ಆಗಿದೆ ನಮ್ಮ ಹತ್ರ. ಆಗ್ಲೇ ಹೇಳ್ತಾ ಇದ್ರಲ್ಲ ರೋಡಿನ ಸಮಸ್ಯೆ ಅಂತೇಳಿ, ಅಪಾರ್ಟ್ಮೆಂಟ್ ಕಟ್ಟಕ್ಕೆ ಯಾಕೆ ಪರ್ಮಿಷನ್ ಕೊಟ್ಟಿದ್ದು ನೀವೇ ಕೊಡ್ಬೇಕಲ್ವಾ ಅದನ್ನ, BBMP ಅವರು ಹೇಗೆ ಕೊಟ್ರಿ ಅದನ್ನ, ಅಲ್ಲಿ ಲೀಗಲ್ ಆಗಿ ಇಶ್ಯೂ ಇದೆ ಅನ್ನೋದಾಗ ಅದನ್ನ ಮಾತ್ರ ಯಾರು ಮಾತಾಡಲ್ಲ, ಅದಿದೆ 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 ಅಷ್ಟೇ ನಿಮ್ಮ ಕೆಲಸ. ನೋಡಿ ಮೊದಲು ಏನು ಅಂತೇಳಿ,